ವೆಲ್ಕಮ್ ಬ್ಯಾಕ್. ಫೈನಲಿ ಡಿಸೈಡ್ ಆಯ್ತು ನಾಳೆ ಪದಗ್ರಹಣ ಆಗುತ್ತೆ ಅಂತ. ನಾಳೆ ನೂತನ ಸಚಿವರ ಪದಗ್ರಹಣ ಸಮಾರಂಭ, ಗಾಜಿನ ಮನೆ ಸಜ್ಜಾಗಿದೆ. ನಾಳೆ ಸಂಜೆ ನೂತನ ಸಚಿವರ ಪದಗ್ರಹಣ ತಗೋತಾರೆ. ನೂತನ ಸಚಿವರ ಪಟ್ಟಿಯು ಕೂಡ ನಾಳೆ ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ನಾಳೆ ಪದಗ್ರಹಣ ಮಾಡೋದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಯಾರಾಗ್ತಾರೆ ಸಚಿವರು ಅನ್ನೋದೀಗ ಕ್ವಶನ್ ಮಾರ್ಕ್. ಮುಖ್ಯಮಂತ್ರಿಗಳ ಲಿಸ್ಟ್ನಲ್ಲಿ ನೂತನ ಸಚಿವರ ಫೈನಲ್ ಲಿಸ್ಟ್ ಏನಿದೆ ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದಷ್ಟೇ ಕುತೂಹಲ. ಇವತ್ತು ಸಂಜೆ ಒಳಗೆ ಆ ಎಲ್ಲ ಸಚಿವರು ಆಗ್ತಿರೋರಿಗೆ ಮಾಹಿತಿ ಅಂತೂ ರವಾನೆ ಆಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದರೆ ಸಂಕ್ರಾಂತಿಗೂ ಮುನ್ನ ದಿನ ಬೆಂಗಳೂರಿನ ರಾಜಭವನದಲ್ಲಿರುವ ಗಾಜಿನ ಮನೆಯ ಆವರಣದಲ್ಲಿ ಈ ಪದಗ್ರಹಣ ಸಮಾರಂಭ. ಇಟ್ಸ್ ಆಲ್ ಸೆಟ್ ಟು ಗೋ. ಟೈಮ್ ಅಂತೂ ಡಿಸೈಡ್ ಆಯಿತು. ಯಾರ್ಯಾರು ಮಾತ್ರ ಫೈನಲ್ ಅನೌನ್ಸ್ಮೆಂಟ್ ಆಗಬೇಕಷ್ಟೇ. ನಾಳೆ 4 ಗಂಟೆಗೆ ಮಾಡಬೇಕು ಅಂತಿದ್ದೇನೆ. ಎಲ್ಲೂ ಅಂದ್ಕೊಂಡಂತೆ ನಡೆದರೆ ಸಾಯಂಕಾಲದೊಳಗಡೆ ನಾನೇನೇ ಪಟ್ಟಿ ನಾನು ಬಿಡುಗಡೆ ಮಾಡ್ತೇನೆ. ಈ ಬಹುಶಃ ನಾಳೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾರ್ಯಾರು ಮಾಡುತ್ತಮ್ಮಕ್ಕೋ ಅವರಿಗೆಲ್ಲ ಸೂಚನೆ ಸಾಯಂಕಾಲದಲ್ಲಿ ಕೊಡ್ತೇನೆ. ನಾಳೆ ಬಹುಪಾಲು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲ ನಾಳೆ ಗೊತ್ತಾಗುತ್ತೆ. ನಾಳೆ 4 ಗಂಟೆಗೆ ಮಾಡಬೇಕು ಅಂತಿದ್ದೇನೆ. ಅಧಿಕೃತವಾಗಿ ಪಟ್ಟಿಯಂತೂ ನಾಳೆ ಬರುತ್ತೆ. ಆದರೆ ಇವತ್ತು ಸಂಜೆ ಒಳಗಂತೂ ಒಂದು ನ್ಯೂಸ್ ಗ್ಯಾರಂಟಿ ಹೊರಗಿರುತ್ತೆ. ಅದನ್ನು ಕೊಡೋಕ್ಕೆ ಅಫ್ಕೋರ್ಸ್ ನಾವು ರೆಡಿ ಇರ್ತೀವಿ. ಸಂಪುಟದಿಂದ 3 ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆಯಂತೆ. ಯಾರ್ಯಾರವರು ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಏನಾದರೂ ರೀಶಫಲ್ ಆಗೋದ್ರೆ ಇದು ನಡೆಯುತ್ತೆ, ಇಲ್ಲ ಎಕ್ಸ್ಪ್ಯಾನ್ಷನ್ ಆಗೋದ್ರೆ ಇವರೆಲ್ಲ ಸೇಫು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ, ಪುನರ್ರಚನೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಅಂತ. ಹಾಗಾದರೆ 3 ಕೋಕ್ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವುದಾದರೆ, ನಂಬರ್ 1 ನಾಗೇಶ್ ಅವರು, ಅಬಕಾರಿ ಸಚಿವರು. ನಂಬರ್ 2 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ. ನಂಬರ್ 3 ಶ್ರೀನಿವಾಸ್ ಪೂಜಾರಿ. 3 ಕೋಕ್ ನೀಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರಂತೆ ಅನ್ನೋ ಸುದ್ದಿ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದರು ನಾಗೇಶ್ ಅವರು. ಈ ಸಂದರ್ಭದಲ್ಲಿ ನಾಗೇಶ್ ಅವರಿಗೆ ತಿಳಿಸಿದ್ದಾರಂತೆ ಅನ್ನೋ ಸುದ್ದಿ ಬರ್ತಾ ಇದೆ. ನೀನಷ್ಟೇ ಅಲ್ಲಪ್ಪ, ಪೂಜಾರಿ ಅವರು ಜೊಲ್ಲೆ ಅವ್ರಿಗೂ ಕೂಡ ಕೋಕ್ ಎಂದಿದ್ದಾರಂತೆ ಈ ಕ್ಷಣ ಬರ್ತಾ ಇದೆ. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಕೊಡೋಕ್ಕೆ ಸಜ್ಜಾಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಪಟೇಲ್ರೆ. ಒಂದಷ್ಟು ಜನಕ್ಕೆ ಖುಷಿ, ಓಹೋ ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆ ಗುಡ್ ನ್ಯೂಸ್ ಅಪ್ಪ, ನಾವು ಕ್ಯಾಬಿನೆಟ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ತಿರೋರಿಗೆ. ಆದರೆ ಮಗದೊಂದು ಕಡೆ ಒಂದಷ್ಟು ಜನ ಹೊರಗೆ ಹೋಗೋದಕ್ಕೆ ಶಾಕಿಂಗಾ ಇಲ್ಲ ಎಕ್ಸ್ಪೆಕ್ಟೆಡ್ಡಾ? ಮುಖ್ಯಮಂತ್ರಿಗಳವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಏನಿದೆ ಮಾಹಿತಿ? ಹರೀಶ್ ನಾಗರಾಜ್, ಅಬಕಾರಿ ಸಚಿವ ನಾಗೇಶ್ ಅವರು ಈ ವಿಸ್ತರಣೆ ಸಂದರ್ಭದಲ್ಲೇ ತಲೆದಂಡ ಆಗುವುದು ಖಚಿತ ಆಗಿದೆ. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಅವರ ಕಾವೇರಿ ನಿವಾಸದಲ್ಲಿ ಅಬಕಾರಿ ಸಚಿವ ನಾಗೇಶ್ ಅವರು ಭೇಟಿಯಾಗಿದ್ರು. ಭೇಟಿಯಾದ ಸಂದರ್ಭದಲ್ಲಿ ನನ್ನ ಕತೆ ಏನು ಅಂತೇಳಿ ನಾಗೇಶ್ ಅವರು ಕೇಳಿದ್ರು. ನಿನ್ನನ್ನು ತಲೆದಂಡ ಖಚಿತ ಆಗಿದೆ, ನಾನೇನು ಮಾಡೋಕ್ಕಾಗಲ್ಲ, ಅಲ್ಲದೆ ಮುಂದೆ 3-4 ತಿಂಗಳು ಬಿಟ್ಟು ಪುನಾರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ನಿನ್ನನ್ನು ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಆ ಮುಖಾಂತರ ಅಬಕಾರಿ ಸಚಿವರ ತಲೆದಂಡ ಖಚಿತ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಅಬಕಾರಿ ಸಚಿವರಿಗೆ ತಿಳಿಸಿರುವಂಥದ್ದು. ಅಲ್ಲದೆ ಅಬಕಾರಿ ಸಚಿವರಿಗೆ ನಾನೇನು ಮಾಡಿದ್ದೀನಿ, ನನ್ನನ್ನು ಉಳಿಸ್ಕೊಳ್ಳಿ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಮುಖ್ಯಮಂತ್ರಿಗಳು ನಾನೇನು ಮಾಡೋಕ್ಕಾಗಲ್ಲ, ಇದು ಹೈಕಮಾಂಡ್ ನಿರ್ಧಾರ ಅನ್ನೋ ಮುಖಾಂತರ ಇಲ್ಲ ಒಂದು ಕಡೆ ಹೈಕಮಾಂಡ್ ತೀರ್ಮಾನದಂತೆ ಅಬಕಾರಿ ಸಚಿವ ನಾಗೇಶ್ ಅವರು ತಲೆದಂಡ ಆಗ್ತಿದೆ. ನಾಗೇಶ್ ಅವರು ಇವತ್ತು ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜೀನಾಮೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಅಬಕಾರಿ ನಾಗೇಶ್ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರ ವರ್ಗಾವಣೆಗೆ ಸಂಬಂಧಪಟ್ಟಗೆ ಅತಿದೊಡ್ಡ ಲಂಚವನ್ನು ಕೇಳಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಯ ಪುತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನು ಕಾರ್ಯಾಲಯಕ್ಕೆ ದೂರನ್ನು ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ರಹಸ್ಯವಾದ ಒಂದು ತನಿಖೆ ನಡೆಸಿತು. ಆ ತನಿಖೆ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿರುವಂಥದ್ದು, ಲಂಚ ಹಗರಣ ನಡೆದಿರುವಂಥದ್ದು ಮತ್ತು ಬಹಳ ನಾಗೇಶ್ ಅವರ ಕೆಲಸ ಅತೃಪ್ತಿಕರವಾಗಿದೆ ಅಂತೇಳಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ಕೂಡ ವರದಿ ಕೊಟ್ಟಿತ್ತು. ಆ ವರದಿಯ ಆಧಾರದ ಮೇಲೆ ಮತ್ತು ಪ್ರಧಾನಿಗೆ ದೂರು ಕೊಟ್ಟ ಆಧಾರದ ಮೇಲೆ ನಾಗೇಶ್ ಅವರ ತಲೆದಂಡ ಖಚಿತವಾಗಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇಂದು ಬೆಳಿಗ್ಗೆ ನಾಗೇಶ್ ಅವರಿಗೆ ತನ್ನ ಸಚಿವ ಸ್ಥಾನವನ್ನು ತೆಗೆಯುತ್ತಿದ್ದೇನೆ ಮತ್ತು ಹೊಸಬರಿಗೆ ಅವಕಾಶ ಕೊಡುವ
ಕೊಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹರೀಶ್ ನಾಗರಾಜ್, ನೀನೊಬ್ಬನೇ ಅಲ್ಲ, ಇನ್ನೂ ಎರಡು ಸಚಿವರನ್ನು ನಾನು ತೆಗಿತಾ ಇದ್ದೇನೆ, ಅದರಲ್ಲಿ ಪ್ರಮುಖವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಶಶಿಕಲಾ ಜೊಲ್ಲೆಯವರನ್ನು ತೆಗಿತಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ, ಆ ಮುಖಾಂತರ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಮೂವರು ಸಚಿವರನ್ನ ಏನು ಸಂಪುಟದಿಂದ ಕೈ ಬಿಡೋದು ಫಿಕ್ಸ್ ಆದಂತೆ ಇದೆ. ಯಾಕಂತೇಳಿದ್ರೆ ಸ್ವತಃ ಅಬಕಾರಿ ನಾಗೇಶ್ ಅವರಿಗೆ ನಿನ್ನನ್ನು ಕೂಡ ತೆಗಿತಿದ್ದೀನಿ, ಜೊತೆಗೆ ನಿನ್ನ ಜೊತೆಗೆ ಎರಡು ಜನ ತೆಗಿತಿದ್ದೀನಿ ಅಂತ ಹೇಳೋ ಮುಖಾಂತರ ಇದಕ್ಕೆ ಎಲ್ಲೊಂದು ಕಡೆ ಮೂವರು ಸಚಿವರನ್ನ ತಲೆದಂಡಕ್ಕೆ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ತಯಾರಿ ಮಾಡಿರುವಂತದ್ದು ಸ್ಪಷ್ಟ ಮತ್ತು ಖಚಿತ ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್, ಈಗ ಎಲ್ಲ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದಕ್ಕೆ. ಏನಾದರೂ ಶಶಿಕಲಾ ಜೊಲ್ಲೆ ಅವರು ಹೊರಗೆ ಹೋಗ್ತಾರೆ ಅನ್ನೋ ಸುದ್ದಿ ಆಚೆಗೆ ಬರ್ತಿರೋ ಈ ಹಿನ್ನೆಲೆಯಲ್ಲಿ ಹಾಗಾದ್ರೆ ಶಾಸಕಿ ಪೂರ್ಣಿಮಾ ಅವರ ಹೆಸರು ಕೇಳಬರ್ತಾ ಇದೆ. ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಮಂತ್ರಿಗಿರಿ ಸಿಗುತ್ತಾ ಅನ್ನೋ ಕ್ವಶನ್ ರೈಸ್ ಆಗ್ತಾ ಇದೆ. ಶಶಿಕಲಾ ಜೊಲ್ಲೆ ಅವರಿಗೆ ಕೋ ಕೊಟ್ಟು ಪೂರ್ಣಿಮಾ ಅವ್ರಿಗೆ ಏನಾದರೂ ಚಾನ್ಸ್ ಕೊಡ್ತಾರಾ? ಬ್ರೇಕಿಂಗ್ ನ್ಯೂಸ್. ಶಶಿಕಲಾ ಜೊಲ್ಲೆ ಅವರು ಔಟ್, ಪೂರ್ಣಿಮಾ ಶ್ರೀನಿವಾಸ್ ಅವರು ಇನ್ ಅನ್ನುವ ಅವಕಾಶ ಎಷ್ಟು ಮಟ್ಟಿಗಿದೆ ಅಂದರೆ ಅವಕಾಶ ಕಡಿಮೆ ಅಂತಿದ್ದಾರೆ ಕಂದಾಯ ಸಚಿವರು ಅಂದರೆ ಆರ್ ಅಶೋಕ್ ಅವರು. ಶ್ರೀನಿವಾಸ್ ಅವರಿಗೆ ಸಚಿವ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ನೀವು ನಿಂತಿದ್ದಕ್ಕೆ ಹೀಗೆಲ್ಲ ಆಗಿತ್ತು, ಅಶೋಕ್ ತರಾಟೆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ದಕ್ಕೂ ಗರಂ ಆಗಿದ್ದಾರೆ. ಅಶೋಕ್ಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಘಟನೆ ನಡೆದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ನಿಮ್ಮ ನಿಂತಿದ್ದೆಲ್ಲ ಸಮಸ್ಯೆ ಬಂದಿತ್ತು, ಏನು ಹೇಳೋದು? ಪಾರ್ಟಿ ಆಯ್ತು, ಪಾರ್ಟಿ ಕೊಟ್ಟರೆ ಸರಿ, ಕೊಡ್ಲಿಲ್ಲ ಅಂದ್ರೆ ಹೋಯ್ತು. ಆಯ್ತು, ಹಳೆ ಪಾರ್ಟಿ ಬಹಳ ಸ್ಟ್ರಾಂಗ್ ಅವ್ರೆ ಇಲ್ಲಿ ಕರ್ನಾಟಕ. ನಿಮ್ಮ ನಿಂತಿದ್ದೆಲ್ಲ ಸಮಸ್ಯೆ ಬಂದಿತ್ತು, ಏನು ಹೇಳೋದು? ಆಯ್ತು, ಬಾಡಿ ಕೊಟ್ಟರೆ ಸರಿ, ಕೊಡ್ಲಿಲ್ಲ ಅಂದ್ರೆ ಹೋಯ್ತು ಹೋಯ್ತು. ಆಯ್ತು, ಹಳೆ ಪಾರ್ಟಿ ಬಹಳ ಸ್ಟ್ರಾಂಗ್ ಅವ್ರೆ ಇಲ್ಲಿ ಕರ್ನಾಟಕ. ಈಗೊಂದು ಬ್ರೇಕ್ ತಗೋಬೇಕು. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ